ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ಇತ್ತೀಚೆಗೆ ಸಂಜೆಯಾಗುತ್ತಲೇ ಮುಖ್ಯ ರಸ್ತೆಗಳಲ್ಲಿ ವಿದ್ಯುತ್ ದೀಪಗಳಿಲ್ಲದೆ ಸಾರ್ವಜನಿಕರು ಮತ್ತು ವಾಹನ ಚಾಲಕರು ಪರದಾಡುವಂತಾಗಿದೆ. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಿರಿಯೂರು ಹುಳಿಯಾರು ಸರ್ಕಲ್ನಿಂದ ಹಿಡಿದು ಟಿಬಿ ಸರ್ಕಲ್ವರೆಗೂ ಕೂಡ ವಿದ್ಯುತ್ ದೀಪಗಳ ಸರಿಯಾದ ನಿರ್ವಹಣೆ ಇಲ್ಲದೆ ವಾಹನಗಳು ಬೀರುವ ಬೆಳಕಿನಲ್ಲಿಯೇ ಪಾದಚಾರಿಗಳು ನಡೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಸಾರ್ವಜನಿಕರು ಇಲ್ಲಿನ ಪುರಸಭೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೀದಿ ದೀಪಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಆಗ್ರಹಿಸಿದ್ದಾರೆ. ಕೆಎಸ್ಆರ್ಟಿಸಿ ಮುಂಭಾಗದಲ್ಲಿ ಒಂದು ತಿಂಗಳಿಂದ ಕತ್ತಲಿಂದ ಕೂಡಿದೆ. ಇದರ ಬಗ್ಗೆ ಯಾರೂ ಸಹ ಗಮನ ಇರ್ತಾ, ಕರಡಿ ಚಿರತೆ ಇಲ್ಲೆಲ್ಲ ಓಡಾಡ್ತಾ ಇದ್ದಾವೆ. ಹೆಣ್ಮಕ್ಳು ರಾತ್ರಿ ಹೊತ್ತು ಭಯದ ವಾತಾವರಣದಲ್ಲಿ ಓಡಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅಧಿಕಾರಿಗಳಾಗಲಿ ಯಾರಿಗೆ ವಿಚಾರ ಹೇಳಿದರೂ ಇದಕ್ಕೆ ಕ್ರಮ ತಗೊಂತಿಲ್ಲ, ರಿಪೇರಿನೂ ಮಾಡ್ತಿಲ್ಲ. ಈ ಟೆಂಡರ್ ಕೊಟ್ಟಿದ್ರು, ಇದ್ರ ಬಗ್ಗೆ ಮೇಂಟೆನೆನ್ಸೇ ಮಾಡ್ತಾ ಇಲ್ಲ. ಶಾಂತಿನಗರದಲ್ಲಿ ಭಯವಾದ ವಾತಾವರಣದಲ್ಲಿ ಜನ ಓಡಾಡುವಂಥ ಪರಿಸ್ಥಿತಿ ಬಂದಿದೆ. ಮದಕರಿ ಸರ್ಕಲಿಂದ ಹಿಡಿದು ಹುಳಿಯಾರು ರೋಡು ಪೂರ ಅವ್ಯವಸ್ಥೆ ಆಗಿದೆ. ಲೈಟ್ ಇಲ್ಲ, ಸುಮಾರು ಒಂದು ತಿಂಗಳಿಂದ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಲೆಫ್ಟು ಇಲ್ಲ, ರೈಟು ಇಲ್ಲ. ನಮ್ಮ ಟೌನ್ನಲ್ಲಿ ಕಳ್ಳಿ ಕಾಟ ಇರೋದ್ರಿಂದ ಆಮೇಲೆ ಮತ್ತು ಅಲ್ಲಿ ರಾತ್ರಿ ಹೋಗೋಕ್ಕೆ ಹೆಣ್ಮಕ್ಳು ಮನೆ ಬಸ್ ಬಸ್ ಸ್ಟ್ಯಾಂಡಿಂದ ಮನೆಗೆ ಹೋಗೋಕ್ಕೆ ಭಾಳ ಹೆದರ್ತಾರೆ. ಆಮೇಲೆ ಕಳ್ಳಿಕಾಟ ಮತ್ತೊಂದು ಇಲ್ಲಿ ಗೋಲ್ಡನ್ ಬಸ್ ಸ್ಟ್ಯಾಂಡ್ ಹತ್ರನು ಭಾಳ ಅವ್ಯವಸ್ಥೆ ಆಗಿದೆ, ಸರಿಪಡಿಸ್ಬೇಕಂತ ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀನಿ. ನಮ್ಮ ಕೊಪ್ಪನಪೇಟೆ ಏರಿಯಾದಲ್ಲಿ ಹೊಸ ಏರಿಯಾಗಿದೆ, ಕಂಪ್ಲೀಟ್ ಕರೆಂಟಿನ ವಾತಾವರಣ ಸರಿಯಾಗಿಲ್ಲ, ಮತ್ತು ಮೇನ್ ರೋಡ್ ಪೂರ್ತಿ ಲೈಟಿಂಗೇ ಇಲ್ಲ. ಸರ್ವತ್ನಾಗಿ ಇಲ್ಲಿ ಇಳ್ತೀವಿ, ಮತ್ತು ಹೊಸ ಲೇಔಟ ಇದೆ, ಮಾವಿರ ಲೇಔಟ್ನಾಗೂ ಕಂಪ್ಲೀಟ್ ಇಲ್ಲ. ಮತ್ತು ಆ ಮೇನ್ ರೋಡಿಂದ ಹಿಡಿದ್ರು ನೀವು ಪೂರ್ತಿ ಹಿರಿಯೂರು ಸರ್ಕಲ್ ಪೂರ್ತಿ ವೈ ಒಂದು ಲೈಟ್ ಹತ್ತಲ್ಲ. ಬೆಳಿಗ್ಗೆ ಸಾಯಂಕಾಲ ಯಾರು ಕೌಸ್ಲರ್ ಆಗಲಿ ನೋಡೋಲ್ಲ ಬಂದಲ್ಲಿ ಏರಿಯಾದಾಗೆ. ಕರೆಂಟಿನ ವ್ಯವಸ್ಥೆ ಸರಿಯಾಗಿಲ್ಲ, ಭಾರಿ ತೊಂದರೆ ಆಗುತ್ತೆ. ಹೆಣ್ಮಕ್ಳು ಅಡ್ಡಾಡ್ತಾರೆ ಬೆಳಿಗ್ಗೆ ಹೊತ್ತು, ನೈಟ್ ಎಲ್ಲ ಬೆಳಗಿನ ಜಾವ ಎದ್ದು ಆ ಕಡೆ ಎಲ್ಲ ವಾಕ್ ಹೋಗ್ತಾರೆ. ಕಳ್ಳಿ ಕಾಟುಗಳು ಜಾಸ್ತಿ, ಅದರಲ್ಲಿ ಲೈಟ್ ಇದ್ರೆ ಏನಾರು ಉತ್ತಮವಾಗಿ ಅಡ್ಡಾಡ್ತಾರೆ. ಮುಖ್ಯ ರಸ್ತೆಯಲ್ಲಿಯೇ ಕತ್ತಲು ಆವರಿಸುವುದರಿಂದ ಅಪಘಾತ ಮತ್ತು ಅಹಿತಕರವಾದ ಘಟನೆಗಳು ಸಂಭವಿಸುವ ಅವಕಾಶವಿರುವುದರಿಂದ ಪುರಸಭೆಯ ಆಡಳಿತವು ತಕ್ಷಣವೇ ಈ ಕುರಿತು ತಮ್ಮ ಜವಾಬ್ದಾರಿ ನಿರ್ವಹಿಸಬೇಕಾಗಿದೆ. ಇದು ನಿಮ್ಮ ಧ್ವನಿ.